ಕಾಂಗ್ರೆಸ್ ಬಿಜೆಪಿಯಲ್ಲಿ ಬಹುತೇಕ ಬಂಡಾಯ ಶಮನ ಆಗಿದೆ ಪಕ್ಷದ ಅಧಿಕೃತ ಅಭ್ಯರ್ಥಿಗಳಿಗೆ ಬೆಂಬಲ ನೀಡೋದಕ್ಕೆ ಬಂಡಾಯ ನಿಂತಿದ್ದ ಅಭ್ಯರ್ಥಿಗಳು ನಿರ್ಧರಿಸಿದ್ದಾರೆ ಮತ ವಿಭಜನೆಯಲ್ಲಿ ಕಾಂಗ್ರೆಸ್ ಬಿಜೆಪಿ ನಾಯಕರು ಟೆನ್ಷನ್ ನಲ್ಲಿದ್ದರು ಆದರೆ ಆ ನಾಯಕರು ಈಗ ನಿರಾಳರಾಗಿದ್ದಾರೆ ಟಿಕೆಟ್ ಕೈ ತಪ್ಪಿದ್ದಕ್ಕೆ ಬಂಡಾಯ ಎದ್ದಿದ್ರು ಕೈ ಕಮಲ ನಾಯಕರು ಹಲವು ಕಡೆ ಬಂಡಾಯ ಅಭ್ಯರ್ಥಿಗಳಾಗಿ ಸ್ಪರ್ಧಿಸಿದ್ರು ಬಂಡಾಯಗಾರರ ಮನವೊಲಿಸೋದಕ್ಕೆ ಎರಡೂ ಪಕ್ಷದ ನಾಯಕರು ಯಶಸ್ವಿಯಾಗಿದ್ದಾರೆ ಮನವೊಲಿಕೆಗೆ ಒಪ್ಪಿ ಹಲವು ನಾಯಕರಿಂದ ನಾಮಪತ್ರ ವಾಪಸಾಗಿದೆ ಇನ್ನು ಪ್ರಮುಖರು ಬಂಡಾಯ ಅಭ್ಯರ್ಥಿಗಳಾಗಿ ಮುಂದುವರಿತಾ ಇದ್ದಾರೆ ಹಲವೆಡೆ ಮನವೊಲಿಕೆಗೂ ಕೂಡ ಬಗ್ಗದೆ ಕಣದಲ್ಲಿದ್ದಾರೆ ಕಾಂಗ್ರೆಸ್ ಬಿಜೆಪಿ ಇಬ್ಬರಿಗೂ ಸವಾಲಾದ ಬಂಡಾಯ ಅಭ್ಯರ್ಥಿಗಳು ಟಿಕೆಟ್ ಸಿಗದೆ ನಾವು ಟಕ್ಕರ್ ಕೊಡ್ತೀವಿ ಅಂತ ಹೇಳಿದ್ರು ಇದರಿಂದ ಮತ ವಿಭಜನೆ ಆಗುತ್ತೆ ಎಲ್ಲಿ ಸೋಲಾಗುತ್ತೋ ಅನ್ನೋ ಟೆನ್ಷನ್ ಇತ್ತು ಹಲವು ಕಡೆಗಳಲ್ಲಿ ಅದನ್ನ ಬಕ್ ಮಾಡೋದ್ರಲ್ಲಿ ಕಾಂಗ್ರೆಸ್ ಸಕ್ಸಸ್ ಆಗಿದೆ ಬಿಜೆಪಿನೂ ಸಕ್ಸಸ್ ಆಗಿದೆ ಹಾಗಾದ್ರೆ ಯಾವ ಯಾವ ಕ್ಷೇತ್ರಗಳಲ್ಲಿ ನಾಮಪತ್ರ ವಾಪಸ್ ಪಡೆಯಲಾಗಿದೆ ಇದರಿಂದ ಆಗಬಹುದಾದ ಲಾಭ ಯಾವ ಪಕ್ಷಕ್ಕೆ ಏನು ಲಾಭ ಆಗುತ್ತೆ ಅಂತ ನೋಡ್ತಾ ಹೋಗೋಣ ಲಿಸ್ಟ್ ಇದೆ ನಮ್ಮ ಹತ್ರ ಪ್ರಶಾಂತ್ ಆ ಲಿಸ್ಟ್ ನ ನೋಡ್ತಾ ಹೋಗ್ತಾ ಇದೀವಿ ಸಂಧಾನ ಸಕ್ಸಸ್ ಆಗಿ ನಾಮಪತ್ರ ವಾಪಸ್ ಪಡೆದ ಕ್ಷೇತ್ರಗಳು ಮೊದಲಿಗೆ ಚಿಕ್ಕಪೇಟೆ ಸಂಧಾನ ಅಲ್ಲಿ ಪ್ರಮುಖವಾಗಿ ಕೆಜಿಎಫ್ ಬಾಬು ಇದ್ದರು ಕಾಂಗ್ರೆಸ್ ನಿಂದ ಅವರೇ ನಾಮಪತ್ರ ಹಿಂತೆಗೆದುಕೊಂಡಿಲ್ಲ ಅಂದ್ರೆ ಸಂಧಾನ ಫೇಲ್ ಆಗಿರತಕ್ಕಂತದ್ದೇ 13 ಕ್ಷೇತ್ರಗಳಿವೆ ಅಂದ್ರೆ ಅಲ್ಲಿ ಅಲ್ಲಿ ಸಂಧಾನ ಸಕ್ಸಸ್ ಆಗಿದೆ ಗಂಗಾಂಬಿಕೆ ಹಿಂತೆಗೆದುಕೊಂಡಿದ್ದಾರೆ ಅದರ ಕೆಜಿಎಫ್ ಬಾಬು ಅಲ್ಲಿ ಮುಸ್ಲಿಂ ಮತಗಳನ್ನು ಸೆಳೆದ್ರೆ ಉದಯ ಗರುಡಾಚಾರ್ಯಗೆ ಲಾಭವಾಗಬಹುದು ಬಿಜೆಪಿಯಿಂದ ಗಾಂಧಿನಗರದಲ್ಲಿ ಕೃಷ್ಣಯ್ಯ ಶೆಟ್ಟಿ ಬಂಡಾಯವಾಗಿ ಉಳಿದಿದ್ದಾರೆ ಸಪ್ತಗಿರಿಗೌಡ ದಿನೇಶ್ ಗುಂಡೂರಾವ್ ಅವರ ಫೈಟ್ ಮಧ್ಯೆ ಪುಲ್ಕೇಶಿ ನಗರದಲ್ಲಿ ಅಖಂಡ ಶ್ರೀನಿವಾಸ ಮೂರ್ತಿ ಬಂಡಾಯ ಉಳಿದಿದ್ದಾರೆ ಎನ್ಕನ್ಮರ್ಡಿಯಲ್ಲಿ ಸತೀಶ್ ಜಾರಕಿಹೊಳಿ ವಿರುದ್ಧ ಬಸವರಾಜ್ ಹುಂಡ್ರಿಗೆ ಬಿಜೆಪಿ ಟಿಕೆಟ್ ಕೊಟ್ಟಿದೆ ಕಳೆದ ಬಾರಿ 2000 ಮತಗಳ ಅಂತರದಲ್ಲಿ ಸತೀಶ್ ಜಾರಕಿಹೊಳಿ ಗೆದ್ದಿದ್ರು ಮಾರುತಿ ಅಷ್ಟಗಿ ಬಂಡಾಯವಾಗಿ ಸ್ಪರ್ಧಿಸಿದ್ದಾರೆ ರಾಣೆಬೆನ್ನೂರಿನಲ್ಲಿ ಆರ್ ಶಂಕರ್ ಬಂಡಾಯ ಇದ್ದಾರೆ ನನಗೆ ಇದು ಬಂಡಾಯದಕ್ಕಿಂತ ಹೀಸ್ ಅನ್ ಇಂಡಿಪೆಂಡೆಂಟ್ ಫೋರ್ಸ್ ದೇ ಇದು ಬಿಜೆಪಿಯ ಬಂಡಾಯ ಅಂತ ನಾನು ಕನ್ಸಿಡರ್ ಮಾಡಲ್ಲ ಯಾಕಂದರೆ ಅವರು ಕುರುಬ ಸಮುದಾಯಕ್ಕೆ ಸೇರಿದವರು ಕಳೆದ ಬಾರಿ ಕೂಡ ಪಕ್ಷೇತರರಾಗಿದ್ದಿದ್ರು ಪುತ್ತೂರು ಬಿಜೆಪಿಗೆ ತಲೆ ಬಿಜೆಪಿ ಮತ್ತು ಆರ್ಎಸ್ಎಸ್ ಇಬ್ಬರಿಗೂ ತಲೆನೋವಾಗಿರ್ತಕ್ಕಂಥ ವಿಷಯ ಯಾಕಂದರೆ ಹಿಂದೂ ಸಂಘಟನೆಗಳ ಇಬ್ಬರು ನಾಯಕರು ಒಬ್ಬರು ಅರುಣ್ ಪುತ್ತಿಲ ಪುತ್ತೂರಿನಲ್ಲಿ ಪ್ರಮೋದ್ ಮುತಾಲಿಕ್ ಕಾರ್ಕಳದಲ್ಲಿ ಬಿಜೆಪಿಯ ಅಧಿಕೃತ ಅಭ್ಯರ್ಥಿಗಳ ವಿರುದ್ಧ ಸ್ಪರ್ಧಿಸಿದ್ದಾರೆ ಪುತಾಲಿಕ್ ಎಷ್ಟು ಓಟ್ ತೆಗೆದುಕೊಳ್ತಾರೆ ಅಂತಕ್ಕಂಥದ್ದು ಮುಖ್ಯ ಆಗುತ್ತೆ ಪುತ್ತಿಲೊಂದು ತಲೆನೋವಾಗಿದ್ದಾರೆ ಇಡೀ ಬಿಜೆಪಿಯ ಶಕ್ತಿ ಪುತ್ತಿಲರನ್ನ ಹಿಂತೆಗೆಸ್ಕೊಳ್ಳಿಕ್ಕಿತ್ತು ಚಿಕ್ಕಪೇಟೆಯಲ್ಲಿ ಕೆಜಿಎಫ್ ಬಾಬು ನಿಂತಿದ್ದಾರೆ ಕುಂದಗೋಳು ಅಗೇನ್ ತಲೆನೋವು ಬಿಜೆಪಿಗೆ ಕರೆಕ್ಟ್ ಕುಸುಮಾವತಿ ಶಿವಳ್ಳಿ ವಿರುದ್ಧ ಆಂಟಿ ಇನ್ಕಂಬನ್ಸಿ ಇತ್ತು ಕಾಂಗ್ರೆಸ್ ಟಿಕೆಟ್ ನೀಡಬಾರದು ಅಂತಕ್ಕಂಥದ್ದಿತ್ತು ಆದರೆ ಬಿಜೆಪಿಯ ಒಳಜಗಳ ಇಬ್ಬರು ಪಂಚಮಸಾಲಿಗಳು ಎಂ ಆರ್ ಪಾಟೀಲ್ ವಿರುದ್ಧ ಪಕ್ಷೇತರರಾಗಿ ಎಸ್ ಐ ಚಿಕ್ಕನಗೌಡರು ನಿಂತಿದ್ದಾರೆ ಯಾರಿಗೆ ಲಾಭ ಆಗುತ್ತೆ ಅಂತಕ್ಕಂಥದ್ದನ್ನು ಕೂಡ ಅಲ್ಲಿ ನೋಡಬೇಕಾಗತ್ತೆ ಗುಂಡ್ಲುಪೇಟೆಯಲ್ಲಿ ನಿರಂಜನ್ ಕುಮಾರ್ ಕಳೆದ ಬಾರಿ ಶಾಸಕರಾಗಿದ್ದರು ಎಂ ಪಿ ಸುನೀಲ್ ಅವರ ವಿರುದ್ಧ ನಿಂತಿದ್ದಾರೆ ಕೊಳ್ಳೆಗಾಲದಲ್ಲಿ ಎನ್ ಮಹೇಶ್ ಬಿ ಎಸ್ ಪಿಯಿಂದ ಬಂದು ಬಿ ಜೆ ಪಿಯ ಶಾಸಕರಾಗಿದ್ದಾರೆ ಕಿನಕಹಳ್ಳಿ ರಾಚಯ್ಯ ಅಲ್ಲಿ ಬಂಡಾಯ ಅಭ್ಯರ್ಥಿಯಾಗಿ ನಿಂತಿದ್ದಾರೆ ಕೊಳ್ಳೆಗಾಲದಲ್ಲಿ ನಂಜುಂಡಸ್ವಾಮಿ ಬಿ ಜೆ ಪಿಯಲ್ಲಿದ್ದರು ಅವರು ಹೋಗಿ ಈಗ ಕಾಂಗ್ರೆಸ್ಗೆ ಹೋಗಿದ್ದಾರೆ ಯಲ್ಲಾಪುರದಲ್ಲಿ ವಿ ಎಸ್ ಪಾಟೀಲ್ ಶಿವರಾಮ್ ಹೆಬ್ಬಾರ್ ವಿರುದ್ಧ ಇಲ್ಲಿ ತುಂಬ ಫರಕ್ ಬೀಳುತ್ತೆ ಅಂತಕ್ಕಂಥದ್ದು ಅನ್ನಿಸ್ತಾ ಇಲ್ಲ ಅಫ್ಸಲ್ಪುರ್ ಅಗೇನ್ ಅನ್ ಇಂಟ್ರೆಸ್ಟಿಂಗ್ ಕಾನ್ಸ್ಟಿಟ್ಯೂನ್ಸಿ ಕಳೆದ ಬಾರಿ ಅಲ್ಲಿ ಎಂ ವೈ ಪಾಟೀಲ್ ಬಿ ಜೆ ಪಿಯಲ್ಲಿದ್ದರು ಮಲ್ಕಯ್ಯ ಗುತ್ತೇದಾರ್ ಕಾಂಗ್ರೆಸ್ನಿಂದ ಬಿ ಜೆ ಪಿ ಸೆಳೆದುಕೊಂಡು ಬಂತು ಎಂ ವೈ ಪಾಟೀಲ್ ಅಲ್ಲಿ ಹೋಗಿ ಗೆದ್ದರು ಕಾಂಗ್ರೆಸ್ಸಲ್ಲಿ ಇವಾಗ ನಂಗೆ ಟಿಕೆಟ್ ಬೇಡ ಅಂತ ಎಂ ವೈ ಪಾಟೀಲ್ ಹೇಳಿದ್ರು ಕಾಂಗ್ರೆಸ್ ಅವ್ರಿಗೆ ಟಿಕೆಟ್ ಕೊಟ್ಟಿದೆ ಮಲ್ಕಯ್ಯ ಗುತ್ತೇದಾರ್ಗೆ ಬಿ ಜೆ ಪಿ ಕೊಟ್ಟಿದೆ ಆದರೆ ಅವರ ತಮ್ಮನ ಮಗ ನಿತಿನ್ ಗುತ್ತೇದಾರ್ ಬಂಡಾಯವಾಗಿ ಸ್ಪರ್ಧಿಸ್ತಾ ಇದ್ದಾರೆ ಅಲ್ಲಿ ಏನಾಗುತ್ತೆ ಅಂತಕ್ಕಂಥದ್ದು ಮುಖ್ಯ 13 ಕ್ಷೇತ್ರಗಳಲ್ಲಿ ಬಂಡಾಯ ಸ್ಪಷ್ಟವಾಗಿ ಕಾಣ್ತಾ ಇದೆ ಇವು ಪಕ್ಷೇತರರಾಗಿ ಸ್ಪರ್ಧಿಸಿರ್ತಕ್ಕಂಥ ಕ್ಷೇತ್ರಗಳ ಭವನ ಅನೇಕ ಅಭ್ಯರ್ಥಿಗಳು ಜೆ ಡಿ ಎಸ್ಗೆ ಹೋಗಿದ್ದಾರೆ ನಾವು ಅದರ ಬಗ್ಗೆ ಈಗ ಚರ್ಚೆ ಮಾಡ್ತಾ ಇಲ್ಲ ಆದರೆ ಅವು ಕೂಡ ಒಂದು 8 ಕ್ಷೇತ್ರಗಳಿವೆ ಫಾರ್ ಎಕ್ಸಾಂಪಲ್ ಮೂಡಿಗೆರೆ ಎಂ ಪಿ ಕುಮಾರಸ್ವಾಮಿ ಅರಸೀಕೆರೆ ಎನ್ ಆರ್ ಸಂತೋಷ್ ನಿಮಗೆ ಗೂಳಿಹಟ್ಟಿ ಶೇಖರ್ ಹೊಸದುರ್ಗದಲ್ಲಿ ಜನಾರ್ದನ್ ರೆಡ್ಡಿಯವರ ಪಕ್ಷವನ್ನು ಸೇರಿಕೊಂಡಿದ್ದಾರೆ ರಘು ಆಚಾರ್ ಜೆ ಡಿ ಎಸ್ನಲ್ಲಿ ಚಿತ್ರದುರ್ಗದಿಂದ ನಿಂತಿದ್ದಾರೆ ಇದರ ಇಫೆಕ್ಟ್ ಏನು ವಿ ಸ್ಟಿಲ್ ಡೋಂಟ್ ನೋ ನನಗನ್ಸುತ್ತೆ ಒಂದು 20 ಕ್ಷೇತ್ರಗಳಲ್ಲಿ ಈ ಬಂಡಾಯಗಾರರ ಕಾಟ ರಾಷ್ಟ್ರೀಯ ಪಕ್ಷಗಳಿಗಿರುತ್ತೆ ಒಂದು ಪಕ್ಷೇತರರಾಗಿ ಇನ್ನೊಂದು ಜೆ ಡಿ ಎಸ್ನ ರೂಪದಲ್ಲಿ ಆಕ್ಚುಲಿ ಯಾರಿಗೆ ಲಾಭ ಆಗುತ್ತೆ ಹಾಗಾದ್ರೆ ಯಾವ ರೀತಿ ಯಾರಿಗೆ ಲಾಭ ಆಗುತ್ತೆ ಇದ್ರ ಬಗ್ಗೆ ಒಂದ್ ವೇಳೆ ಅತಂತ್ರ ವಿಧಾನಸಭೆ ಬಂದ್ರೆ ಪಕ್ಷೇತರರು ಯಾರಾದ್ರೂ ಆಯ್ಕೆ ಆದ್ರೆ
ಈ ಹೆಸರುಗಳು ನಾನೇನು ತೆಗೆದುಕೊಂಡೆ ಅವರಿಗೆ ಮೇ 13 ರ ಸಂಜೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್